ನಮಸ್ಕಾರ, ನಾನು ನಿಮ್ಮ ರವಿಚೇತನ್. ವೆಲ್ಕಮ್ ಬ್ಯಾಕ್ ಟು ರವಿಚೇತನ್ ವಾಕ್ಸ್. ಪ್ರೇಕ್ಷಕ ಪ್ರಭುಗಳು ಹೇಗಿದ್ದೀರಿ? ಹೋಪ್ ಆಲ್ ಆರ್ ಫಿಟ್ ಆ್ಯಂಡ್ ಫೈನ್. ಸೊ ಇವತ್ತಿನ ಟೂರ್ ಪ್ಲ್ಯಾನ್ ಇವತ್ತು ಆ್ಯಕ್ಚುಲಿ ಅರ್ಧ ಟೂರ್ ಬಂದಾಗಿದೆ. ನಾವು ನಮ್ಮ ಸ್ನೇಹಿತರು ಬೆಳಗ್ಗೆ ಬ್ಯಾಂಗ್ಳೂರ್ ಬಿಟ್ವಿ. ಇಲ್ಲಿಂದ ಬ್ಯಾಂಗ್ಳೂರಿಂದ ಕಳ್ಸಾಗಿ ಬಂದ್ವಿ. ಅಲ್ಲಿ ದರ್ಶನ ಪಡೆದು ಅಲ್ಲಿಂದ ಹೊರನಾಡಿಗೆ ಹೋಗಿ ಶೃಂಗೇರಿ ಮುಗಿಸ್ಕೊಂಡು ಬಂದಿದ್ದೀನಿ. ಈಗ ನಾನು ಶೃಂಗೇರಿಲಿದ್ದೀನಿ. ಸೊ ನಾನು ಎಲ್ಲ ವಾಕ್ ಮಾಡಲಿಲ್ಲ, ಯಾಕಂದರೆ ಹಿಂದೆ ನಾನು ಹೊರನಾಡು ಶೃಂಗೇರಿ ಮಾಡಿದ್ದೆ. ಹೀಗಾಗಿ ನಾನದನ್ನು ಓವರ್ ಮಾಡಲಿಲ್ಲ. ಸೊ ಸ್ಟ್ರೈಟ್ ಅವೇ ನಾನು ಶೃಂಗೇರಿಯಿಂದ ಮಾತಾಡ್ತಾ ಇದ್ದೀನಿ. ಶೃಂಗೇರಿಯಿಂದ ಒಂದು 11 ಕಿಲೋಮೀಟರ್ಸು ಕಿಗ್ಗ ಅಂತ ಒಂದು ದೇವಸ್ಥಾನ ಇದೆ, ಶಿವನ ದೇವಸ್ಥಾನ, ಭಾಳ ಪುರಾತನದಂತೆ. ಸೊ ಅದು ನೋಡೋಣ ಅಂತ ಹೊರಟಿದ್ದೀನಿ. ಸೊ ಇಲ್ಲಿಂದ ವಾಕ್ ಶುರು ಮಾಡ್ತಾಯಿದ್ದೀನಿ ಶೃಂಗೇರಿಯಿಂದ. ಸೊ ಬನ್ನಿ, ಆ ಕಿಗ್ಗ ದೇವಸ್ಥಾನಕ್ಕೆ ಹೋಗೋಣ, ಅದು ಏನಿದೆ ಅಂತ ನೋಡೋಣ. ಸೊ ಇದೇ ದೇವಸ್ಥಾನ, ತುಂಬ ಹಳೇದು ಅನಿಸ್ತಾ ಇದೆ ದೇವಸ್ಥಾನ. ಸೊ ಇದು ಎಂಟ್ರೆನ್ಸು. ಸೊ ಬನ್ನಿ ಒಳಗೆ ಹೋಗಿ ನೋಡೋಣ. ಸೊ ಈ ದೇವಸ್ಥಾನದಲ್ಲಿ ಒಳಗಡೆ ಆ್ಯಸ್ ಯೂಶ್ವಲ್ ಫೋಟೋ ಅಲೋಡ್ ಇಲ್ಲ, ಇದು ಮುಜರಾಯಿ ಇಲಾಖೆಗೆ ಸೇರತ್ತಂತೆ. ಇದು ಶ್ರೀ ಕೃಷ್ಯ ಶೃಂಗೇಶ್ವರ ಸ್ವಾಮಿ ದೇವಾಲಯ ಅಂತ. ಇದು ಅಂದರೆ ತ್ರೇತಾಯುಗದಿಂದ ಇದೆಯಂತೆ ದೇವಸ್ಥಾನ, ಅಂದರೆ ರಾಮ ಲಕ್ಷ್ಮಣ ಸೀತೆ ಆ ಟೈಮಿಂದ ಇದೆಯಂತೆ. ಸೊ ನಮಗೆ ಇದು ಮಾಹಿತಿ ಹೀಗೆ ಕೊಟ್ಟರು. ಬಟ್ ಯಾರೂ ಮಾತಾಡೋಕೆ ಅಡಿಗಿಲ್ಲ, ಇಲ್ಲೇನೋ ಅಲೋ ಇಲ್ಲ ಅಂತ ಕ್ಯಾಮ್ರಾ ಅದು, ಅದಕ್ಕೋಸ್ಕರ ನಾನು ಹಾಗೆ ಕೇಳಿಕೊಂಡೆ. ಸೊ ನೀವೇನಾದರೂ ಇಲ್ಲಿ ಬಂದು ಶಿವನ ದರ್ಶನ ಪಡೆಯಬೇಕು ಅಂತ ನೋಡ್ಬೋದು. ಇದು ಜಿಂಕೆ ಕೊಂಬು ರೂಪದಲ್ಲಿದೆ ಶಿವಲಿಂಗ. ಸೊ ದಿವಸಕ್ಕೆ 3 ಸಲ ಅಭಿಷೇಕ ಮಾಡ್ತಾರಂತೆ, ಅದು ಅದ್ರ ವಿಶೇಷ. ಏನೋ ಇವತ್ತೇನೋ ಪ್ರೋಗ್ರಾಮ್ ನಡೀತಾ ಇದೆ, ಏನೋ ನಡೀತಾ ಇದೆ. ಸೊ ಹಿಂಗಾಗಿ ಎಲ್ಲರೂ ಬ್ಯುಸಿ ಇದ್ದಾರೆ, ಏನೂ ಮಾತಾಡೋಕ್ಕಾಗ್ತಾಯಿಲ್ಲ, ಮಳೆ ಕೂಡ ಆಗಿದೆ. ಸೊ ಇದು ಈ ದೇವಸ್ಥಾನದ ವಿಶೇಷ. ಸೊ ಈ ಕಡೆ ನೀವು ಶೃಂಗೇರಿ ಕಡೆ ಬಂದರೆ ಅಲ್ಲಿಂದ 11 ಕಿಲೋಮೀಟ್ರ್ ಇದು. ಸೊ ನೀವು ಬಂದು ದರ್ಶನ ಪಡಿಬೋದು, ತುಂಬ ಚೆನ್ನಾಗಿದೆ, ತುಂಬ ಹಳೆ ದೇವಸ್ಥಾನ ಇದು. ಭಾಳಷ್ಟು ಸಲ ಶೃಂಗೇರಿ ಹೊರನಾಡಿಗೆ ಹೋಗ್ತಾ ಇದೆ, ಬಟ್ ಈ ಒಂದು ದೇವಸ್ಥಾನಕ್ಕೆ ಬಂದಿರಲಿಲ್ಲ. ತುಂಬ ಒಳ್ಳೆ ದೇವಸ್ಥಾನ, ನೀವು ಅದ್ರ ಬಗ್ಗೆ ಕೇಳಿದ್ರಿ. ಸರಿ, ಈಗಿಲ್ಲಿಂದ ಹರಿಹರಪುರ ಹೋಗ್ತಾ ಇದೆ, ಅದು ನಾನು ಹೇಳ್ದಂಗೆ ಆಂಜನೇಯ ದೇವಸ್ಥಾನ. ಅದು ಅಷ್ಟೇ, ಭಾಳ ಹಳೆ ದೇವಸ್ಥಾನ ಅಂತ ಹೇಳಿದ್ರು, ಬಟ್ ನಾವು ಇವತ್ತು ಹೋಗಿರಲಿಲ್ಲ. ಸೊ ಈಗ ಇಲ್ಲಿಂದ ಒಂದು 28 ಕಿಲೋಮೀಟ್ರ್ ಇದೆ ಹರಿಹರಪುರ. ಸೊ ಬನ್ನಿ ಅಲ್ಲಿ ಹೋಗಿ ಅಲ್ಲಿ ವಿಶೇಷತೆ ಏನಂತ ನೋಡೋಣ. ಗುಡ್ ಮಾರ್ನಿಂಗ್. ಹಾಂ, ಏನಿದು ಗುಡ್ ಮಾರ್ನಿಂಗ್ ಅಂತೀರಾ? ಏನಿದು ಹರಿಹರ ಪುರ ಕರ್ಕೊಂಡು ಹೋಗೋರು ಸೀದಾ ಗುಡ್ ಮಾರ್ನಿಂಗ್ ಹೇಳ್ತಾ ಇದ್ದಾರಂತ. ಹೌದು, ನೀವು ಸಾಯಂಕಾಲ ಹರಿಹರಪುರ ಹೋಗೋಣಂತ ಪ್ಲ್ಯಾನ್ ಮಾಡಿದ್ವಿ, ಅಷ್ಟರಲ್ಲಿ ಮಳೆ ಬಂತು. ಸೊ ಇನ್ನಲ್ಲಿ ಹೋದ್ರೂ ಪ್ರಯೋಜನ ಇಲ್ಲ ಅಂಥೇಳಿ ಇಲ್ಲೊಂದು ರೆಸಾರ್ಟ್ ನಾವು ಬುಕ್ ಮಾಡಿದ್ವಿ. ಹೀಗಾಗಿ ನೈಟು ರೆಸಾರ್ಟ್ಗೆ ಬಂದುಬಿಟ್ವಿ. ಸೊ ಇದು ಅರ್ಲಿ ಮಾರ್ನಿಂಗ್ ಒಂದು ವಾಕ್ ಹೋಗೋಣ ಅಂಥೇಳಿ ಬಂದಿದ್ವಿ. ಈ ರೆಸಾರ್ಟ್ ಹೆಸರು ಕಾಲ್ಗ್ರೀನ್ ವ್ಯಾಲಿ ರೆಸಾರ್ಟ್ ಅಂತ. ತುಂಬ ಚೆನ್ನಾಗಿದೆ, ಒಳಗಡೆ ಚೆನ್ನಾಗಿದೆ. ಈಗ ಆಚೆಗೆ ಸುತ್ತಕ್ಕೂ ನೋಡೋಕ್ಕೆ ಹೋಗ್ತಾ ಇದ್ದೀನಿ, ಬಟ್
ಇದು ಫಾರೆಸ್ಟ್ ಮಧ್ಯೆ ಇದೆ. ನಾವು ಬರಬೇಕಾದ್ರೆ ಮೇನ್ ರೋಡಿಂದ ಒಂದು 7 ಕಿಲೋಮೀಟ್ರ್ ಒಳಗಡೆ ಬಂದಿದ್ದು ಸಿಂಗಲ್ ರೋಡು. ಲಕ್ಕಿದಿ ರೋಡ್ ಚೆನ್ನಾಗಿತ್ತು, ಬಟ್ ಥಿಕ್ ಫಾರೆಸ್ಟ್. ನೀವು ಕಂಪ್ಲೀಟ್ ನಿಮಗೆ ಸಿಟಿ ಲಿಂಕೇ ಇಲ್ಲ. ಸೊ ಆ ಥರ ಒಂದು ಲೊಕೇಶನ್ ಇದು. ನೀವು ಆಮೇಲೆ ತೋರಿಸ್ತಾ ಹೋಗ್ತೀನಿ. ಸೊ ಈಗ ಒಂದು ವಾಕ್ ಹೋಗಿ ಬರೋಣ. ವಾಕ್ ಹೋಗಿ ಬಂದಮೇಲೆ ಒಂದು ದಿವಸ ನಾವು ಸ್ಟೇ ಮಾಡ್ತಾಯಿದ್ವಿ. ಸೊ ಇವತ್ತು June 4th. ಸೊ ಎಲೆಕ್ಷನ್ ರಿಸಲ್ಟು. ಸೊ ಎಲ್ಲ ಕೂತ್ಕೊಂಡಿದ್ದೆ ರಿಸಲ್ಟ್ ನೋಡಿ. ಸೊ ಅದನ್ನ ನೋಡಿಕೊಂಡು ಆಮೇಲೆ ಏನು ಅಂತ ನಿಮಗೆ ಅಪ್ಡೇಟ್ ಮಾಡ್ತೀನಿ. ಸೊ ಬನ್ನಿ ವಾಕ್ ಹೋಗೋಣ. ಈಗ ಈ ಅರ್ಲಿ ಮಾರ್ನಿಂಗ್ ವಾಕ್ ಹೋಗೋದೇ ಒಂದು ಮಜಾ ಕಣ್ರಿ. ಯಾಕಂದರೆ ಈ ಥರ ವೆದರ್ ಆಗಲಿ ನಮಗೆ ಸಿಟಿಯಲ್ಲಿ ಸಿಗೋಲ್ಲ. ಈ ಫ್ರೆಶ್ನೆಸ್ಸು, ಈ ಗ್ರೀನರಿ ನಮಗೆ ಯಾವಾಗಲೂ ಅಷ್ಟೇ. ಅರ್ಲಿ ಮಾರ್ನಿಂಗ್ ವಾಕ್, ಎಸ್ಪೆಷಲಿ ಹಿಲ್ ಸ್ಟೇಷನ್ಸ್ ಆಗ್ಬೋದು, ಅಥವಾ ಈ ಥರ ನೇಚರ್. ಬೇಸಿಕಲಿ ಐ ಆಮ್ ಅ ಲವರ್ ಆಫ್ ನೇಚರ್. ಸೊ ಎಲ್ಲೋದ್ರೂ ನಾನು ವಾಕ್ ಮಿಸ್ ಮಾಡಲ್ಲ. ಸೊ ದಿಸ್ ಈಸ್ ಹೌ ದ ಲೊಕೇಶನ್ ಇಸ್ ನೋಡಿ. ಸೊ ಎಲ್ಲೋದ್ರೂ ಸುತ್ತ ಕಾಡೆ, ಬಟ್ ರೋಡ್ ಒಂದು ಚೆನ್ನಾಗಿದೆ, ಅದೊಂದು ಅಡ್ವಾಂಟೇಜು. ಸೊ ವಾಕ್ ನಾವು ಸ್ನೇಹಿತರು ಗಂಗಾಧರ್ ಅಂತ ಹೇಳಿ ಇಬ್ಬರು ಬಂದಿದ್ವಿ. ಹಲೋ ಮಾಡಿ. ಸೊ ನಾವು ವಾಕ್ ಬರ್ತೀರ ಅಂದ ತಕ್ಷಣ ಇವರು ಅಷ್ಟೇ, ಇವರು ನಮ್ಮ ಮನೆ ಪಕ್ಕ ಇರೋದು. ಇವರು ವಾಕ್ ಯಾವತ್ತು ಮಿಸ್ ಮಾಡಲ್ಲ. ಸೊ ಕಂಪ್ನಿ ಸಿಕ್ತು. ಸೊ ಬನ್ನಿ ವಾಕ್ ಮಾಡುವ. ಎಂಟ್ರೆನ್ಸು ಕಲ್ ಗ್ರೀನ್ ವ್ಯಾಲಿ ರೆಸಾರ್ಟ್. ಬ್ಯಾಂಬ್ರಿ ಎಷ್ಟು ದಪ್ಪ ಇದೆ. ದಪ್ಪ ಗಾಯ್ಸ್, ಒಳ್ಳೆ ವಾಕ್ ಆಯಿತು. ಅರ್ಲಿ ಮಾರ್ನಿಂಗ್ ವಾಕ್, ಐ ರಿಯಲಿ ಲವ್ಡ್ ಇಟ್. ಒಂದು 6 ಕಿಲೋಮೀಟ್ರು ಹೋಗಿ ಬಂದೆ, ತುಂಬ ಚೆನ್ನಾಗಿತ್ತು. ಬಟ್ ಇಲ್ಲಿ ಸ್ವಲ್ಪ ಮಳೆ ಆಗಿರೋದ್ರಿಂದ ಜಿಗಣೆ ಅಂತ ಹೇಳ್ತಾರೆ ಗೊತ್ತಾ ನಿಮಗೆ. ಸೊ ಅದು ಒಂದು ಕಾಟ, ಇಲ್ಲಿ ಲೀಚ್ ಅಂತಲೂ ಹೇಳ್ತಾರೆ. ಸೊ ಸ್ವಲ್ಪ ಕಾಲಿಗೆ ನೋಡಿ, ಇಲ್ಲಿ ಇಲ್ಲಿ ಖಚಿತ ಗೊತ್ತಾದ ಹೋಗಿ ಬ್ಲಡ್ ಸಕ್ ಮಾಡೋದೇ ಗೊತ್ತಾಗ್ತಾ ಇರಲಿಲ್ಲ. ಆಮೇಲೆ ನಮ್ಮ ಸ್ನೇಹಿತರಲ್ಲಿ ಏನು ಬ್ಲಡ್ ಬರ್ತಾ ನೋಡಿ ಅಂತ ಅವಾಗಲೇ ಗೊತ್ತಾಗಿದ್ದು. ಸೊ ಇಟ್ಸ್ ಕಾಮನ್, ಇಂಥ ಪ್ಲೇಸಲ್ಲಿ ಲೀಚಸ್ ಕಾಮನ್. ಸ್ವಲ್ಪ ಹುಷಾರಾಗಿರ್ಬೇಕು, ಇದು ಬಂದರೆ ಟ್ರ್ಯಾಕ್ ಸೂಟ್ ಹಾಕೊಂಡು ಹೋಗೋದು ಬೆಟ್ರು ಅಂತ ಅನಿಸುತ್ತೆ. ಓಕೆ, ವಾಕ್ ಆಯಿತು. ಈಗ ಟೀ ಕುಡಿದು ಫ್ರೆಶಪ್ ಆಗಿ ಅಗೇನ್ ಬ್ಯಾಕ್ ಟು ಯು. ಸೊ ಟೀ ಎಲ್ಲ ಕುಡ್ದಾಯಿತು. ಈ ರೆಸಾರ್ಟ್ದಲ್ಲಿ ಒಂದು ನಮ್ಮ ರೂಮ್ ಹೇಗಿದೆ ಅಂತ ನಿಮಗೆ ತೋರಿಸ್ತೀನಿ, ಬನ್ನಿ. ಸೊ ಇದು ಎಂಟ್ರೆನ್ಸು, ತುಂಬ ಚೆನ್ನಾಗಿ ಮಾಡಿದೆ. ಅಂದರೆ ವೆರಿ ಓಲ್ಡ್ ಸ್ಟೈಲ್ ಹೆರಿಟೇಜ್ ಇದನ್ನು ಮಾಡಿದ್ದಾರೆ. ಸ್ವಲ್ಪ ರೂಮ್ ಮೆಸ್ಅಪ್ ಆಗಿದೆ, ಸಾರಿ. ಸೊ ಇದು ರೂಮು, ನೀವು ಈ ಬಾಗಿಲೆಲ್ಲ ನೋಡ್ಬೋದು. ಭಾಳ ಹಳೆಯ ಕಾಲದ್ದು ಡೋರ್ಸ್ಗಳು. ಈ ಥರ ಇದೆಲ್ಲ ನೋಡ್ತಾ ಇದ್ರೆ ನಮ್ಮ ಅಜ್ಜ ಅಜ್ಜಿ ಮನೆ ನೆನಪಾಗತ್ತೆ. ಸೊ ಆ ಥರ ಅಂದರೆ ಇದು ಬ್ರಿಟಿಷವ್ರು ಕಟ್ಟಿದ್ದಂತೆ. ಇದು ವಾಶ್ರೂಮು. ಸೊ ಇದು ಕಬೋರ್ಡ್ ಥರ ಓಲ್ಡ್.
ದಿಸ್ ಇಸ್ ಅವರ್ ಡ್ರೆಸ್. ಚೆನ್ನಾಗಿ ಮಾಡಿದೆ ಮೇಲ್ಗಡೆ ವರ್ಕ್ ಎಲ್ಲ ಚೆನ್ನಾಗಿದೆ. ಒಂದು ಸಣ್ಣದ ಆ್ಯಂಟಿಕ್ ಪೀಸ್ ಡ್ರೆಸ್ಸಿಂಗ್ ಟೇಬಲ್ ಮಿರರ್ ವಾಟೆವರ್. ಸೊ 1919 ಅಂದರೆ 1919 ಬ್ರಿಟಿಷ್ ಅವರು ಇದನ್ನ ಬಿಟ್ಕೊಟ್ಟು ಹೋಗಿದ್ರಂತೆ. ಇಲ್ಲಿ ಕಾಫಿ ಎಸ್ಟೇಟ್ ಮಾಡ್ಕೊಂಡಿದ್ದಾರೆ. ಸೊ ಒಂದು 150 ಎಕರೆ ಕಾಫಿ ಎಸ್ಟೇಟ್ ಇದೆ ಇದು ಕಾರ್ಡ್ ಮಧ್ಯ. ಸೊ ಅವರು ಆ ಕಡೆ ಫಾರ್ಮ್ ಹೌಸ್ ಮಾಡ್ಕೊಂಡಿದ್ದಾರೆ ಓನರು. ಸೊ ಆಮೇಲೆ ಇದನ್ನ ಔಟ್ ಹೌಸ್ ಇರೋದನ್ನೆಲ್ಲ ದೇ ಹ್ಯಾವ್ ಕನ್ವರ್ಟೆಡ್ ಇನ್ ಟು ರೆಸಾರ್ಟ್. ಬನ್ನಿ ಇನ್ನೂ ನೋಡೋಣ ರೆಸಾರ್ಟ್ನ.